ಚೇತನ್ ಅವರು ಬಹಳ ಅಹಿಂಸೆಯಿಂದ ನಡೆದುಕೊಳ್ತಾ ಇದ್ದಾರೆ ಯಾಕೋ ನಿಮ್ಮ ಚಟುವಟಿಕೆಗಳು ಅಹಿಂಸೆಗಿಂತ ಹಿಂಸೆಯನ್ನು ಉಂಟು ಮಾಡ್ತಾ ಇದ್ದಾವೆ ಅನ್ನೋ ಭಾವನೆ ಇದೆಯಲ್ಲ ಖಂಡಿತ ಇಲ್ಲ ನಾವು ಖಂಡಿತ ಅಹಿಂಸವಾಗಿಯೇ ನಾವು ನಡ್ಕೊಂತೀವಿ ನಾವು ನಮ್ಮ ತಂದೆ ತಾಯಿ ಇಟ್ಟಿರೋ ಹೆಸರು ನಾವು ಆಯ್ಕೆ ಮಾಡೋಕ್ಕಾಗಲಿಲ್ಲ ಅವ್ರು ಇಟ್ಟಿದ್ದು ಬಟ್ ನಾವು ಇಡಬೇಕಾದ ಹೆಸರು ನಾವು ಆಯ್ಕೆ ಮಾಡ್ತೀವಿ ನಾನು ಆಯ್ಕೆ ಮಾಡಿರೋ ದೇಶದಲ್ಲಿ ಯಾವ ದೇಶದಲ್ಲಿ ಹುಟ್ಟಿದ್ದೀನಿ ನಾನು ಆಯ್ಕೆ ಮಾಡೋಕ್ಕಾಗ್ಲಿಲ್ಲ ಅಮೇರಿಕಾದಲ್ಲಿ ಹುಟ್ಟಿದ್ದೀನಿ ನನಗೆ ಹುಟ್ಟಿದರೆ ಕನ್ನಡನಲ್ಲಿ ಹುಟ್ಟಬೇಕು ಹಾಡು ಕೇಳಿದಾಗಲ್ಲ ನಾನು ಕನ್ನಡನಲ್ಲಿ ಹುಟ್ಟಿಲ್ವಲ್ಲ ಅಂತ ಬೇಜಾರಾಗುತ್ತೆ ಆದರೆ ನನ್ನ ಇಡೀ ಜೀವನದ ಹೋರಾಟ ಕರ್ನಾಟಕಕ್ಕೆ ಕೊಡ್ಬೋದು ಅದು ನಮ್ಮ ಆಯ್ಕೆ ಸೊ ನಮಗೆ ನಾವು ಯಾವುದು ಜಾತಿಗೆ ಹುಟ್ಟಿತ್ತೀವ ಅನ್ನೋದಕ್ಕಿಂತ ಯಾವುದ್ರ ಪರವಾಗಿ ನಿಂತಿರ್ತೀವಿ ಅದು ನಮ್ಮ ನಿಜವಾದ ನಮ್ಮ ನಮ್ಮ ಅದು ನಮ್ಮತನ ಸೊ ಆ ನಮ್ಮತನ ಉಳಿಸ್ಬೇಕು ಅಂದರೆ ನಮ್ಮ ಆಯ್ಕೆಯಿಂದ ಉಳಿಸ್ಬೇಕು ಸೊ ಅದರಿಂದ ನಾವು ಮುಂದುವರಿಸ್ತಾ ಇದ್ದೀವಿ ಚೇತನ್ ಅವರು ಅಮೇರಿಕಾದಲ್ಲಿ ಹುಡ್ತಾರೆ ವಿದ್ಯಾಭ್ಯಾಸ ವ್ಯಾಸಂಗದಲ್ಲಿ ಮಾಡ್ತಾರೆ ಆದರೆ ಕರ್ನಾಟಕಕ್ಕೆ ಬರ್ತಾರೆ ಯಾಕೆ ನಾನು ಹದಿನೇಳು ವರ್ಷದ ಹಿಂದೆ ಬಂದಿದ್ದು ನನ್ನ ಅನುಕೂಲಗಳನ್ನು ನನ್ನ ಸಮಾಜದ ಜೊತೆ ಹಂಚ್ಕೋಬೇಕು ನನ್ನ ಕೈಲಾದಷ್ಟು ಒಂದು ಹತ್ತು ಜನ ಹನ್ನೆರಡು ಜನನ ಜೊತೆ ನಾನು ಅವ್ರ ಜೀವನಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಸಹಾಯ ಮಾಡಬೇಕು ನನಗೆ ಇಷ್ಟೊಂದು ಸಿಕ್ಕಿದೆಯಲ್ಲ ಅದೇ ಒಂದು ದೊಡ್ಡ ಅನ್ಯಾಯ ಇದು ಬೇರೆಯವ್ರಿಗೆಲ್ಲ ಎಷ್ಟು ಕಡಿಮೆ ಸಿಕ್ಕಿದೆ ಈ ಒಂದು ಒಂದು ಭೇದ ಭಾವನೆಯ ವ್ಯವಸ್ಥೆ ಅದೇನು ಬರೀ ಕರ್ನಾಟಕ ಅಲ್ಲ ಭಾರತ ಅಲ್ಲ ಪ್ರಪಂಚದಲ್ಲಿರೋ ಭೇದ ಭಾವನೆ ವ್ಯವಸ್ಥೆ ಅದರ ವಿರುದ್ಧ ನಿಂತ್ಕೊಂಡು ನಾವೆಲ್ಲರೂ ಸರಿಸಮಾನದ ಮನುಷ್ಯರು ಅನ್ನೋ ರೀತಿಯಲ್ಲಿ ಒಂದು ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಅಳಿ ಸೇವೆ ಮಾಡಬೇಕು ಅಂತ ನಾನು ಬಂದೆ ಇವಾಗ ಅದು ಹದಿನೇಳು ವರ್ಷದಿಂದ ಕರ್ನಾಟಕ ಜನ ಇಷ್ಟಪಡ್ತಾ ಇದ್ದಾರೆ ನಾವು ಇನ್ನೂ ಮಾಡೋಕೆ ಅವಕಾಶ ಇದೆ ಇನ್ನೂ ಭಾಳ ಮಾಡೋದಿದೆ ಚೇತನ್ ಅವರೇ ನಿಮ್ಮನ್ನು ಇಷ್ಟಪಟ್ಟಿರೋದು ನಿಮ್ಮನ್ನು ಅಭಿನಯದಲ್ಲಿ ನಾಟ್ಯದಲ್ಲಿ ಒಬ್ಬ ಕಲಾವಿದನಾಗಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಆದರೆ ಸಾಮಾಜಿಕ ಕಳಕಳಿಯಿಂದ ಅಲ್ಲ ಅನ್ನುವ ಮಾತಿದೆ ಇದೆ ನಾನು ಆದಿನಗಳು ಮೈನ ಬಿರುಗಾಳಿ ಅತೀರತೆ ಇದು ಯಾವುದೇ ಚೆನ್ನಾಗಿದ್ದಾನೆ ಅದು ಯಾವುದೇ ಚೆನ್ನಾಗಾಗಿದ್ರು ಅದು ನಾನು ಮಾಡದೇ ಇದ್ರು ನೀವೇ ರಾಘವ್ ಸೂರ್ಯ ಅವರೇ ನಿಮಗೂ ಪ್ರತಿಭೆ ಇದೆ ಅನ್ನೋ ನಮ್ಗೆ ಗೊತ್ತಿದೆ ಆ ಕ್ಯಾರೆಕ್ಟರ್ ಸೂಟ್ ಆಗಿ ನೀವು ಮಾಡಿದ್ರು ಆ ಸಿನಿಮಾ ಆಗ್ತಾ ಇತ್ತು ಅದು ಯಾಕೆ ಆ ನಿರ್ದೇಶನ ಆ ಕತೆ ಆ ರಿಲೀಸ್ ಮಾಡಿದ ಟೈಮಿಂಗ್ ಇದರಿಂದ ಅದು ನಮ್ಮ ಆ್ಯಕ್ಟಿಂಗಿಂದ ಓಡಿಲ್ಲ ನಮ್ಮ ಆ್ಯಕ್ಟಿಂಗಿಂದ ಬಿದ್ದಿಲ್ಲ ಬಟ್ ಹೋರಾಟ ಬಂದಾಗ ಅದು ನಮ್ಮ ವಿಚಾರಗಳು ಭಾಳ ಮುಖ್ಯ ಆಗುತ್ತೆ ನಮ್ಮ ಕಲ್ಪನೆ ಭಾಳ ಮುಖ್ಯ ಆಗುತ್ತೆ ನಮ್ಮ ದೃಷ್ಟಿಕೋನ ಭಾಳ ಮುಖ್ಯ ಆಗುತ್ತೆ ಸೊ ಅದರಲ್ಲಿ ನನ್ನತನ ಕಾಣೋದು ಹೊರ್ತು ನಾನು ಆ್ಯಕ್ಟಿಂಗಲ್ಲಿ ಬರೀ ಕೈಗೊಂಬೆ ಒಂದು ಪಾತ್ರ ವಹಿಸ್ತಾ ಇದ್ದೀನಿ ಬಟ್ ನಿಜ ಜೀವನದ ಹೋರಾಟದಲ್ಲಿ ಅದು ನಾನು ಅದು ನಿಜ ನಿಮ್ಮನ್ನು ನೀವು ಹೋರಾಟದಲ್ಲಿ ಜಾಸ್ತಿ ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಿ ಅನ್ನೋದು ಗೊತ್ತಾಗ್ತಾ ಇದೆ ನೋಡಲಿಕ್ಕೆ ಒಬ್ಬ ಸ್ಫುರದೃಪಿ ನಟ ಆಕರ್ಷಕ ವ್ಯಕ್ತಿತ್ವ ಏನು ಗ್ರೀಕ್ ಗಾಡ್ ಆಫ್ ಲವ್ ಅಂತ ನಿಮ್ಮನ್ನು ಕರೀತಾರೆ ಅಂಥದ್ರಲ್ಲಿ ಈ ಪ್ರತಿಭೆಗಿಂತ ಹೆಚ್ಚಾಗಿ ಈ ಹೋರಾಟಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ದಾರಲ್ಲ ವಾಟ್ ಮೇಡ್ ಯು ಬಿ ಲೈಕ್ ದಟ್ ಆಗೋ ಸೂರ್ಯ ಅವರೇ ನೀವು ಲುಕ್ಸ್ ಬಗ್ಗೆ ಮಾತಾಡ್ತೀವ ನಮ್ಮ ಲುಕ್ಸ್ ನಾವು ಆಯ್ಕೆ ಮಾಡ್ತೀವ ನಮ್ಮ ಒಂದು ರೀತಿ ನಮ್ಮ ಬಣ್ಣ ನಮ್ಮ ಕಣ್ಣ ಸೈಜು ನಮ್ಮ ಬಾಯಿನ ಶೇಪು ನಾವು ಆಯ್ಕೆ ಮಾಡ್ತೀವ ಆದರೆ ನಾವು ಸಮಾಜನ ಹೇಗೆ ಕಟ್ಬೋದು ಅದು ನಮ್ಮ ಆಯ್ಕೆ ಇರುತ್ತೆ ಸೊ ಈ ಲುಕ್ಸ್ಗೆ ನಾವು ಯಾಕೆ ಬೆಲೆ ಕೊಡಬೇಕು ನಾವು ಲೆಟ್ ಇಸ್ ಗಿವ್ ಪ್ರಯಾರಿಟಿ ಟು ದ ವಿಷನ್ ಆಫ್ ಸೊಸೈಟಿ ಸಮಾಜಕ್ಕೆ ನಾವು ಪ್ರಯಾರಿಟಿ ಕೊಡೋಣ ಅದರಲ್ಲಿ ನಮ್ಮತನ ನಮ್ಮ ವ್ಯಕ್ತಿತ್ವ ನಮ್ಮ ಆಸೆ ಆಕಾಂಕ್ಷೆಗಳು ವಟ್ ಈಸ್ ಯುವರ್ ವಿಷನ್ ಆಫ್ ದ ಸೊಸೈಟಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರ್ ಕಾಣಿರೋ ಬಸವಣ್ಣ ಕುವೆಂಪು ಕಂಡಿರೋ ಒಂದು ಸಮಾನತೆಯ ಸಮಾಜ ಅದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಜೀವಮಾನದಲ್ಲೂ ಸಿಗದೆ ಇರ್ಬೋದು ಬಟ್ ಅದಕ್ಕಾದ್ರೂ ನಾವು ಶ್ರಮಿಸಬೇಕು ಅದಕ್ಕೆ ಕನಸಾದರೂ ಕಾಣಬೇಕು ನನಗೆ ಒಂದು ಸ್ವಲ್ಪ ಮಟ್ಟಿಗೆ ನನ್ನ ಕಾಲೇಜ್ನಲ್ಲಿ ಅಂತ ಒಂದು ಸಮಾಜನ ನಾಲ್ಕು ವರ್ಷ ನಾನು ಅನುಭವಿಸಿದ್ದೀನಿ ಅಂತ ಹೇಳೋದು ಸುಳ್ಳಲ್ಲ ಬಾಬಾ ಸಾಹೇಬರು ಕೂಡ ನಮ್ಮ ಪಕ್ಕದ ಯೂನಿವರ್ಸಿಟಿ ಕೊಲಂಬಿಯಲ್ಲಿ ಓದಿದ್ದು ನಾನು ಏಲ್ನಲ್ಲಿ ಎಲ್ನಲ್ಲಿ ಓದಿದ್ದು ಅವರು ಕೂಡ ಮೊದಲನೇ ಬಾರಿಗೆ ಅವರು ಒಬ್ಬ ಅಲ್ಲ ಅನ್ನೋ ರೀತಿಯಲ್ಲಿ ಕೊಲಂಬಿಯನಲ್ಲಿ ಅನುಭವಿಸಿದ್ರು ನಾನು ಕೂಡ ಮೊದಲೇ ಬಾರಿ ಏನ್ಗೆ ಅಮೆರಿಕದ ನಾನು ಬಣ್ಣದವನಲ್ಲ ನಾನು ಒಬ್ಬ ಮನುಷ್ಯ ಅನ್ನೋ ಒಂದು ಗೌರವ ಒಂದು ಘನತೆ ಒಂದು ಸಮಾನತೆ ಅನ್ನೋದು ಆ ನಾಲ್ಕು ವರ್ಷದಲ್ಲಿ ಸಿಕ್ತು ಕರ್ನಾಟಕ ಮಾಡ್ಬೋದಲ್ಲ ನಾವು ಈ ನಿಮ್ಮ ಸಾಮಾಜಿಕ ಹೋರಾಟದಲ್ಲಿ ಯಾವ ಸಮಾಜ ನಿಮ್ಮ ಜೊತೆಗಿದೆ ನಮ್ಮ ಜೊತೆ ಯಾರ್ಯಾರು ಸರಿಸಮಾನತೆಗೋಸ್ಕರ ಸಿದ್ಧಾಂತಕ್ಕೋಸ್ಕರ ನಿಂತಿದ್ದಾರೋ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರೆ ನಾವು ಇದು ಒಂದು ಜನಾಂಗದ ಹೋರಾಟ ಅಲ್ಲ ಇದು ಒಂದು ಜಾತಿಯ ಹೋರಾಟ ಅಲ್ಲ ಇದು ಒಂದು ಸಿದ್ಧಾಂತದ ಹೋರಾಟ ನೀವು ಕನ್ನಡಿಗನ ಭಾರತೀಯನ ಅಥವಾ ಮಾನವತಾವಾದಿಯ ನನ್ನ ಕನ್ನಡತನ ನನ್ನ ಕನ್ನಡಿಗ ಅಂತ ಖಂಡಿತ ನಾನು ಗುರು ಗುರುತಿಸ್ತೇನೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಕುವೆಂಪು ಅವರು ವಿಶ್ವಮಾನವ ಸಂದೇಶ ಹೇಳ್ತಾರೆ ನಮ್ಮ ಆ ಒಂದು ಮನುಷ್ಯತ್ವದ ಸಮಾನತೆ ಇದೆಯಲ್ಲ ಆ ಮಾನವದ ಯೋಚನೆ ಆ ರೀತಿ ಆಗಬೇಕು ಅನ್ನೋ ಕನಸಿದೆ ಯಾಕೋ ಬಹಳಷ್ಟು ವಿಚಲಿತರಾದಂಗೆ ನಟ ಚೇತನ್ ಅವರು ಕಾಣಿಸ್ತಾರೆ ನಿಮ್ಮ ಮಾತುಗಳನ್ನು ಗಮನಿಸಿದಾಗ ಯಾಕಂತ ಹೇಳಿದ್ರೆ ಅಷ್ಟು ಆಕ್ರೋಶ ಇದೆ ಸಮಾಜವನ್ನು ಸರಿ ಮಾಡಬೇಕು ಅನ್ನುವ ಉದ್ವೇಗ ಇದೆ ಆದರೆ ಅದಕ್ಕೊಂದು ರೂಪುರೇಷೆ ಬೇಕಲ್ಲ ರೂಪುರೇಷೆ ಖಂಡಿತ ಬೇಕು ನಮಗೆ ಹೋರಾಟ ಚೌಕಟ್ಟು ನಮಗೆ ಎಷ್ಟೋ ಹೋರಾಟಗಳು ಮಾಡ್ಕೊಂಡು ಬಂದಿರೋದು ನಾನು ಇವತ್ತಿಗೂ ಯಾವೊಂದು ಕಾನೂನು ಉಲ್ಲಂಘನೆ ಮಾಡಿಲ್ಲ ಎಷ್ಟೋ ಹೋರಾಟಗಾರರು ಕಾಲು ಉಲ್ಲಂಘನೆ ಉಲ್ಲಂಘನೆ ಮಾಡ್ತೇನೆ ನಾನು ಉಲ್ಲಂಘನೆ ಮಾಡೋ ಪ್ರಶ್ನೆನೇ ಬರಲ್ಲ